ಕಾಯಮ್ಮಾಗಿ ತರಕಾರಿ ಕೊಡ್ತಿದ್ದ ಗೋರಿಯು ಕೂಡ ಫೇರಿಕಿತ್ತು. ನನ್ನ ನಾಟಕದ ಹಾಡುಗಳಿಗೆ ಗಿರಾಕಿ ಇಲ್ಲದಂತಾಯ್ತೆ. ಏನು ಮಾಡಲಿ ಏನು ಮಾಡಲಿ, ಯಜಮಾನರಷ್ಟೇ ರೆಕಾರ್ಡರ್. ನಾನೇ ಸ್ವತಃ ಆಡಿ ರೆಕಾರ್ಡ್ ಮಾಡ್ಕೊಂಡು ನನಗೆ ಕೇಳ್ತೀನಿ. ಇನ್ನು ಮೇಲೆ ನನ್ನ ಹಾಡಿಗೆ ನಾನೇ ಪರ್ಮನೆಂಟ್ ಗಿರಾಕಿ. ಕೊಳಲೇನ್ ಪಂಡು ಕುಮಾರರಂ ಕೊಳಲೇ ನೀರ್ಬೇಕು, ನಾನೇ ತಗೊಂಡ್ ಬರ್ಬೇಕು ಹೋಗಿ. ಇರ್ಲಿ, ಕೊಲಲೇ ಪಾಂಡು ಕುಮಾರರಂ ಕೊಲಲೇ. ಕೊರಲೇಂ ಪಾಂಡು ಕುಮಾರರಂ ಕೊಲಲೇಂ. ಏನಿದೆ ನ್ಯಾಯ ಇದು? ನಾನು ಕೊಲಲೇ ಹೇಳಿದ್ರೆ ಅದು ಬರ್ಕೊಳ ಶುರುವಾಗತ್ತಲ್ಲ. ಕೈ ತಗೊಂಡ್ರು ಪಡ್ಕೊಳ್ತಾ ಇದ್ರು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಿಮ್ಮಪ್ಪ. ನಮ್ಮಪ್ಪ? ಅಪ್ಪ ಅಪ್ಪ, ನೀವು ಸತ್ತ ಆಡ್ತಿರ್ಲ ಆಯ್ತಲ್ಲ, ಎಲ್ಲಿಂದ ಮಾತಾಡ್ತೀಯ? ನರಕದಿಂದ. ಅಯ್ಯೋ, ನೀನ್ ನರಕಕ್ಕೆ ಹೋಗ್ಬಿಟ್ಟ. ನಿನ್ನಂತ ಮಗನ ಹೆಸರಲ್ಲಿ ಇನ್ನೇನು ಸ್ವರ್ಗ ಸಿಗತ್ತ? ನರಕವೇ. ಆಯ್ತು, ಎಲ್ಲಿಂದಲಾದ್ರೂ ಮಾತಾಡು. ಯಮ ಸರ್ವರಾಯ ಸಿಕ್ಕಿದ್ದ? ಹ್ಮ್, ನಿನ್ ಪಕ್ಕದಲ್ಲೇ ಇದ್ದಾನೆ. ಅಲ್ಲ ಪಕ್ಕದಲ್ಲಿ ಬೈರಾ, ನಿಂದು ಕೆಲಸ. ಈಗ ನಾನು ಹೇಳ್ದ ಕೇಳ್ಬೇಕು. ಯಾಕೆ? ನಾನೀಗ ಚಿಕ್ಕ ಯಜಮಾನ ರೂಮ್ನ ಪರೀಕ್ಷೆ ಮಾಡ್ತೀನಿ. ತಪ್ಪು ತಪ್ಪು ತಪ್ಪು, ನಾವು ಇನ್ನೊಬ್ಬರು ರೂಮ್ ಪ್ರವೇಶ ಮಾಡಬಾರ್ದು. ನಾನು ಹೇಳ್ದಷ್ಟು ಕೇಳ. ನಾನು ಚಿಕ್ಕ ಯಜಮಾನ ರೂಮ್ ಪರೀಕ್ಷೆ ಮಾಡ್ತೀನಿ, ನೀನಲ್ಲಿ ಕಾಯ್ಕೊಂಡಿರ್ಬೇಕು. ಚಿಕ್ಕ ಯಜಮಾನರು ಬಂದುಬಿಟ್ರೆ ಜೋರಾಗಿ ಹಾಡೇಳು, ನನಗೆ ಕೇಳಿಸೋ ತರ ಹೇಳ್ಬೇಕು. ಯಾವ ಹಾಡೇಳ್ತೀಯ? ಈಗಲ್ಲ, ಚಿಕ್ಕ ಯಜಮಾನರು ಬಂದಾಗ. ಹಾಡಿಲ್ಲ ಕಸಕ್ಕನಿಸ್ಬಿಡ್ತೀನಿ. ಒಳ್ಳೆ ಕೆಟ್ಟ ಸಾಹಸ ಮಾಡಲ್ಲ. ನೀನ್ ಬಡ್ಕಂತ ಇರು, ನಾನು ಮಾತ್ರ ಇರ್ತಲ್ಲ.